ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾನಂತೀನಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಏನು ಏನು ಬರೀ ತಿನ್ನದೆ ತಿನ್ನದೆ ಅಂದ್ರೆ ಬರೀ ತಿಂಡಿಗಳು ತಿನ್ನದಷ್ಟೇ, ಊಟ ಮಾತ್ರ ಒಳಗ್ ಹೋಗಲ್ಲ. ನಿಮ್ ಮಗು ಊಟ ತಿನ್ಸಲ್ವಾ ನೀವು ಅಂತ ಕೇಳ್ತಾರೆ ನೋಡ್ದವ್ರೆಲ್ಲ, ಈಗ ಸಣ್ಣ ಇದ್ದಾನೆ ಅಂತ. ಸೊ ಫ್ರೆಂಡ್ಸ್, ನಾನು ಈವ್ನಿಂಗ್ ಇಂದ ಈ ಒಂದು ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ನೀವಿನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನಮ್ಮಅಮ್ಮ ಸುವರ್ಣ ಸೂಪರ್ ಸ್ಟಾರ್ ನೋಡೋದಕ್ಕೆ ಅಂತ ಕೂತಿದ್ದಾರೆ. ನಮ್ಮ ಅತ್ತರ್ವ ಅಂತೂ ಹೊರಗಡೆ ಕರ್ಕೊಂಡು ಹೋಗಿ ಅವನಿಗೆ ಸ್ಕೂಲಿಂದ ಬರ್ತಾನೆ, ಬಂದಾದ್ಮೇಲೆ ಸ್ವಲ್ಪ ಹೊತ್ತು ಮಲ್ಕೋತಾನಲ್ವ. ಈಗ ನೋಡಿ, ಬಾ ಮಮ್ಮಿ ಬಾ ಹೊರಗಡೆ ಹೋಗೋಣ ಅಂತ ಹೇಳ ತಡ. ಹೋಗೋಣ ಹೋಗೋಣ ಅಂತ. ಎಲ್ಲಿಗೆ ಹೋಗೋಣ? ಎಲ್ಲಿಗೆ? ಸೊ ಸಿಕ್ಕಾಪಟ್ಟೆ ಚಳಿ. ನಿನ್ನೆ ಮೊನ್ನೆ ಎಲ್ಲ ಅಂತೂ ಫುಲ್ ಮಳೆ ಇತ್ತು, ಇವತ್ತು ಸ್ವಲ್ಪ ಪರವಾಗಿಲ್ಲ, ಬಿಸಿಲು ಬಂದಿದೆ. ಬಟ್ ಹೊರಗಡೆ ಹೋಗೋದ್ ನೆನ್ಸ್ಕೊಂಡ್ರೆ ಅಬ್ಬಾ ಹೆಂಗೆ ಚಳಿಲಿ ಹೋಗೋದು ಅಂತ ಅನ್ಸುತ್ತೆ. ಬಟ್ ಬಿಸಿ ಬಿಸಿಯಾಗಿ ಚಳಿ, ಬಿಸಿ ಬಿಸಿ ಆಗ್ತಿದೆ. ಡಿಸಿ ಆಫೀಸ್ ಮುಂದೆ ಪೈನಾಪಲ್ ಬಜ್ಜಿ ಏನೇನೋ ಮಾಡ್ತಾರೆ, ಕೊಡಿಸ್ತೀನಿ ಬನ್ನಿ. ಅದ್ ಪೈನಾಪಲ್ ಬೇಡ, ಬೇರೆ ಟೇಸ್ಟ್ ಚಳಿ. ಪ್ರೆಗ್ನೆನ್ಸಿಯಲ್ಲಿ ಏನ್ ಗೊತ್ತಾ, ಹೆಲ್ದಿ ಆಗಿರೋ ಫುಡ್ ತಿನ್ಬೇಕು, ಅದು ತಿನ್ಬೇಕು ಇದು ತಿನ್ಬೇಕು ಅಂತಾರೆ. ಬಟ್ ನನ್ ಪಾಲಿಸಿ ಏನು ಅಂತ ಅಂದ್ರೆ, ಏನೇನ್ ತಿನ್ಬೇಕು ಅನ್ಸುತ್ತೆ ಅದನ್ನೆಲ್ಲ ಸುಮ್ಮನೆ ತಿಂತಾನೆ ಇರ್ತೀನಿ. ಮನೇಲಿ ಯಾವಾಗ್ಲೂ ಬೈತಿರ್ತಾರೆ ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅಂತ. ನಿಮ್ ನನ್ನ ಫುಡ್ ರುಟೀನ್ ಬಗ್ಗೆ ನಾನು ವ್ಲಾಗ್ಸ್ ಮಾಡಿಲ್ಲ, ಅದಕ್ಕೆ ಗೊತ್ತಿಲ್ಲ ನಾನು ಏನೇನ್ ತಿಂತೀನಿ ಅಂತ ಅಂದ್ಬಿಟ್ಟು ಎಲ್ಲಾನು ತಿಂತಾ ಇದ್ದೀನಿ ನಾನು. ಆಮೇಲೆ ಇದು ಈಗ ಚಿಕನ್ ತಗೊಂಡ್ ಬಂದು ಚಪಾತಿ ಮತ್ತೆ ಗ್ರೇವಿ. ಯಾರೊಬ್ರು ಕಮೆಂಟ್ ಮಾಡಿದ್ರು ಪ್ರೆಗ್ನೆಂಟ್ ಇರೋರು ಚಪಾತಿ ತಿನ್ಬಾರ್ದು ಅಂತ. ಅಂದ್ರೆ ಚಪಾತಿ ಸ್ವಲ್ಪ ಎಕ್ಸಸ್ ಆಫ್ ಹೀಟ್ ಇರುತ್ತೆ, ಬಟ್ ತಿನ್ಬಾರ್ದು ಅಂತ ಏನಿಲ್ಲ, ತಿನ್ಬಹುದು. ನಾನೀಗ ಚಪಾತಿ ಮತ್ತೆ ಚಿಕನ್ ಗ್ರೇವಿ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ. ಅದ್ರಲ್ಲೂ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಗ್ರೇವಿ ಮಾಡ್ತೀವಲ್ಲ, ಅದು ನಮ್ಮನೆ ಇವರೆಲ್ಲ ಅಸಿಡಿಟಿ ಎದೆವ್ರಿಗೆ ಬರುತ್ತೆ. ಹಂಗೆ ಹಿಂಗೆ ಅನ್ಕೊಂಡು ಮಾಡಕ್ಕೆ ಬಿಡಲ್ಲ. ನಮ್ ಶಿವು ಇರ್ಬೋದು, ನವೀನ್ ಇರ್ಬೋದು, ಬಟ್ ನನಗೆ ಹಸಿಮೆಣಸಿನ್ಕಾಯಿ ಹಾಕೊಂಡು ಗ್ರೇವಿ ಮಾಡ್ತೀವಲ್ಲ, ಅದು ತುಂಬಾ ಇಷ್ಟ ಆಗುತ್ತೆ. ಖಾರದ ಪುಡಿಗಿಂತ ಅದೇ ಇಷ್ಟ ಆಗೋದು. ಸೊ ಅದು ಹೇಳಿದ್ದೀನಿ. ನಮ್ಮಅಮ್ಮ ಫೈನಲಿ ಡಿಸಿಷನ್ ಏನ್ ಚೇಂಜ್ ಮಾಡ್ತಾರೋ, ಇವರೆಲ್ಲ ಖಾರ ಇರುತ್ತೆ ಬೇಡ ಅಂತ ಅಂತಾರಂತ. ಚಿಕನ್ ತಗೋಬರೋಣ, ಹಾಗೆ ಹತ್ತರವನ್ನು ಹೊರಗಡೆ ಕರ್ಕೊಂಡು ಹೋದಂಗಾಗುತ್ತೆ. ನಾನು ಏನಾದ್ರೂ ಬಿಸಿ ಬಿಸಿಯಾಗಿನಾದ್ರೂ ತಿನ್ಬೇಕಂತ ಅನ್ಕೊಂಡಿದೀನಿ, ನೋಡೋಣ ಏನ್ ಸಿಗುತ್ತೆ, ಏನ್ ತಿಂತೀನಿ ಅಂತ. ಸೊ ನಾವೀಗ ಚಿಕನ್ ತಗೊಂಡ್ ಬರೋದಕ್ಕೆ ಅಂಗಡಿ ಹತ್ರ ಹೋಗೋಣ. ಆತರ್ಮ ಹೋಗೋಣ, ನಡೀರಿ ಹೋಗೋಣ. ಏನ್ ಮಾಡ್ತಿದ್ರ ಅಲ್ಲಿ? ಬರೀ ಜೆಮ್ಸ್ ಈಗ ಹೋಗೋಣ ಅಂತ ಕಾರ್ ಹತ್ರ ಹೋಗ್ತಾ ಇದೀವಿ. ತುಂಬಾ ಚಳಿ ಇದೆ ಮತ್ತೆ ಗಾಳಿನೂ ಇದೆ ಅಲ್ವಾ. ಸೊ ಕಾರಲ್ಲೇ ಹೋಗೋಣ ಅಂತ ಹೋಗ್ತಾ ಇದೀವಿ. ನಮ್ಮ ಅತ್ತರ್ವ ಫಸ್ಟ್ ಕಾರ್ ಹತ್ರ ಹೋಗ್ಬಿಟ್ಟು ಹಿಂದೆ ಹೋಗ್ಬಿಡ್ತಾನೆ, ಮುಂದೆ ಕುತ್ಕೊಳ್ಳೋದೇ ಇಲ್ಲ. ಮುಂಚೆ ಹಠ ಮಾಡ್ತಾ ಇದ್ದ, ನಾನು ನಂಗೆ ಸ್ಯಾರಿ ಎಲ್ಲ ಹಾಕೊಂಡಿರ್ತಾ ಇದ್ದೆ ಆಗ ಅವ್ನು ಫುಲ್ ಕುತ್ಕೊಳ್ಳೋದು, ಹಿಂಸೆ ಕೊಡೋದು ಆ ಥರ ಎಲ್ಲ ಮಾಡ್ತಾ ಇದ್ದ. ಈಗ ಆ ಥರ ಅಲ್ಲ, ಅವನೇ ಫಸ್ಟ್ ಕಾರ್ ಹತ್ರ ಹೋಗ್ಬಿಟ್ಟು ಹಿಂದೆ ಡೋರ್ ತೆಗೆದು ಹಿಂದೆ ಕುತ್ಕೊಂಡಿರ್ತಾನೆ. ಆ್ಯಂಡ್ ಸೇಫಾಗಿ ಕುತ್ಕೋತಾನೆ, ಕರೆಕ್ಟಾಗಿ ಕುತ್ಕೊತಾನೆ, ತರಲೆ ಮಾಡೋದು ಆ ಥರ ಎಲ್ಲ ಏನೂ ಮಾಡಲ್ಲ. ಈಗ ನಾವು ಅದೆಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಅವ್ರು ಯಾವುದೋ ಒಂದು ವಿಡಿಯೋ ಕೇಳ್ತಾ ಇದ್ರು ನವೀನ್, ಅದನ್ನು ಮಾಡ್ಕೊಡ್ಬೇಕು ನೀನು ಅಂತ ಹೇಳ್ತಾ ಇದ್ರು. ಕೊನೆಗೆ ಮಾಡ್ಕೊಡ್ಲಿಲ್ಲ. ಅಥರ್ವ ಇದ್ದಾಗ ಸ್ವಲ್ಪ ಕಷ್ಟನೇ, ಸೊ ಸುಮ್ಮನೆ ರಿಸ್ಕ್ ಬೇಡ ಅಂತ ಸುಮ್ಮನಾದ್ವಿ. ಈಗ ನಾವು ಬಂದಿದ್ದವ್ರು ಹೇಳಿದ್ರಲ್ಲ ಡಿ ಸಿ ಆಫೀಸ್ ಮುಂದೆ ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಮೈಸೂರು ಬೊಂಬಾಟ್ ಬೋಂಡಾ ಅಂದ್ಬಿಟ್ಟು, ಬಾಗುರು ಟೇಸ್ಟ್ ನೋಡು ಅಂತ ಇದೆ. ಇಲ್ಲಿ ವೆರೈಟೀಸ್ ಆಫ್ ಈ ಬೋಂಡಾ ಬಜ್ಜಿಸ್ನ ಮಾಡ್ತಾರೆ, ಬಜ್ಜಿನ ಮಾಡ್ತಾರೆ. ಏನಂತ ಅಂದರೆ ಇಲ್ಲಿ ಬ್ರೆಡ್ ಬೋಂಡಾ ಅಂತ ಅಂದ್ಬಿಟ್ಟು, ಬ್ರೆಡ್ ಬಜ್ಜಿ ಅಂದ್ಕೊಳ್ಳಿ ಅದನ್ನು, ಆಯಿತಾ, ಅದನ್ನು ಟೇಸ್ಟ್ ಮಾಡೋಣ ಅಂತ ನವೀನ್ ಕರ್ಕೊಂಡು ಬಂದರು. ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಯಾರಾದರೂ ನಮ್ಮ ಮೈಸೂರವರಾಗಿದ್ದು ಈ ಹೊಸದಾಗಿ ಡಿ ಸಿ ಆಫೀಸ್ ಆಗಿದೆಯಲ್ಲ ಅದ್ರ ಮುಂದೆ, ಅಂದರೆ ಗೀತಾ ಕಾನ್ವೆಂಟ್ ರೋಡ್ ಇದೆಯಲ್ಲ, ಮೇನ್ ರೋಡ್ ಇದೆಯಲ್ಲ, ಅಲ್ಲೇನಾದರೂ ಹೋಗ್ತಾ ಇದ್ರೆ ಒಂದ್ಸಲ ಇಲ್ಲಿ ಸ್ಟಾಪ್ ಕೊಟ್ಟು ಟೇಸ್ಟ್ ಮಾಡಿ. ವೆರೈಟಿ ಸಿಗುತ್ತೆ, ಪೈನಾಪಲ್ ಇರ್ಬೋದು, ಮತ್ತು ಬ್ರೆಡ್ ಇರ್ಬೋದು, ಕ್ಯಾಪ್ಸಿಕಮ್ಮು, ಆಮೇಲೆ ಮಶ್ರೂಮು, ಮೆಣಸಿನ್ಕಾಯಿ, ಬಾಳೆಕಾಯಿ, ಉದ್ದಿನೋಡಿ, ಎಲ್ಲ ಥರದ್ದು ಈ ಬಜ್ಜಿ ವಡೆಗಳೆಲ್ಲ ಇಲ್ಲಿ ಸಿಗುತ್ತೆ. ಸೊ ಟೇಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ನವೀನ್ ಯಾವಾಗಲೂ ಹೇಳ್ತಾ ಇದ್ರು ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ವೆರೈಟಿ ಇರುತ್ತೆ ಅಂದ್ಬಿಟ್ಟು. ಸರಿ, ಅವರು ಬ್ರೆಡ್ದು ತೊಗೊಬಂದು ಕೊಟ್ಟರು ನನಗೆ. ನಾನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು, ಯುನಿಕ್ ಆಗಿರುತ್ತೆ. ಅಂದರೆ ಬೇರೆ ಬೇರೆ ಫ್ಲೇವರ್ಸ್ ಲೈಕ್ ಪೈನಾಪಲ್ ಇರ್ಬೋದು, ಕ್ಯಾಪ್ಸಿಕಮ್ಮು, ಮತ್ತು ಮಶ್ರೂಮ್ದೆಲ್ಲ ತುಂಬ ಡಿಫ್ರೆಂಟಾಗಿ ವೆರೈಟಿ ಇರುತ್ತೆ. ನನಗಂತೂ ಈಗ ತುಂಬಾ ಕ್ರೇವಿಂಗ್ಸ್ ಆಗ್ತಿರುತ್ತೆ, ಅದು ತಿನ್ನಬೇಕು ಇದು ತಿನ್ನಬೇಕು. ಅಬ್ಬ ಎಷ್ಟು ತಿಂತೀನಿ ಗೊತ್ತಾ, ನೋಡಿದ್ರೆ ಏನು ಇಷ್ಟೊಂದು ತಿಂತಾಳೆ ಗುರು ಅಂತ ಅನ್ಕೋಬೇಕು, ಅಷ್ಟೊಂದು ತಿಂತೀನಿ. ಯೂಶಲಿ ಅಂದರೆ ನಾನು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋದು, ಚಾಟ್ಸ್ ತಿನ್ನೋದು ಅದೆಲ್ಲ ಸ್ವಲ್ಪ ಜಾಸ್ತಿ. ಈಗಂತೂ ಯಾವ ಥರ ಆಗಿಬಿಟ್ಟಿದ್ದೀನಿ ಅಂತ ಅಂದರೆ, ನನಗೆ ಏನಾದರೂ ಒಂದು ನೋಡಿದ್ರೆ ಅದನ್ನು ತಿನ್ನಬೇಕು ಅನಿಸುತ್ತೆ, ಅದನ್ನೆಲ್ಲ ತರಿಸ್ಕೊಂಡು ತಿಂತೀನಿ.
ಅಥವಾ ಹೋಗ್ಬಿಟ್ಟು ತಿಂತೀನಿ. ನವೀನ್ ಕೂಡ ಈಗ ಬೇರೆ ಮಶ್ರೂಮು ಮತ್ತು ಕ್ಯಾಪ್ಸಿಕಮ್ದು ಅದು ಬೇರೆ ಬೇರೆ ಏನೋ ಬೇರೆದು ಇನ್ನೊಂದೇನೋ ಟೇಸ್ಟ್ ಮಾಡು ಅಂತ ಅಂದ್ಬಿಟ್ಟು ಅದನ್ನು ರೆಡಿ ಮಾಡಿಸ್ತಾಯಿದ್ರು. ತುಂಬ ಚೆನ್ನಾಗಿರುತ್ತೆ ಈ ಚಳಿಗಂತೂ. ಈವ್ನಿಂಗ್ ಟೈಮಲ್ಲಿ ಒಂದು ಬೆಸ್ಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ನೀವು ಯಾರಾದರೂ ಆ ಕಡೆ ಓಡಾಡ್ತಿದ್ರೆ ಹೋಗಬೇಕಾದ್ರೆ, ನಿಮ್ಗೇನಾದರೂ ಕಾಣಿಸಿದ್ರೆ ಒಂದ್ಸಲ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನನ್ನ ಫುಡ್ ರುಟೀನ್ ಬಗ್ಗೆ ಅಂತೂ ಕೇಳೋ ಹಾಗೆ ಇಲ್ಲ. ನೀವು ನಿಮ್ಮದು ಪ್ರೆಗ್ನೆನ್ಸಿ ಫುಡ್ ರುಟೀನ್ ಬಗ್ಗೆ ಹೇಳಿ ರಮ್ಯಾ ಅಂತ ಅಂದರೆ, ನಾನು ಒಂದಿನ ವ್ಲಾಗ್ ಮಾಡ್ತೀನಿ, ನಾನು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಏನೇನೆಲ್ಲ ತಿಂತೀನಿ ಅಂತ ಅಂದ್ಬಿಟ್ಟು, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಇಷ್ಟೊಂದು ತಿಂತೀರಾ ಅಂತ. ಈಗ ನಾವು ಹಾಗೆ ಆ ಥರ ಐಸ್ ಕ್ರೀಮ್ ಬೇಕು ಅಂತ ಇದ್ದ, ಚಳಿ ಬೇರೆ ಇದೆ, ಮಳೆಗಾಲ ಬೇಡ ಅಂದರೂ ಕೇಳ್ತಾನೆ ಇಲ್ಲ ಅವನು, ತುಂಬ ಹಠ ಮಾಡ್ತಾ ಇದ್ದ. ಹಾಗೆ ಅವನಿಗೆ ಸ್ವಲ್ಪ ಕೊಟ್ಬಿಟ್ಟು, ನವೀನ್ ನೀವು ತಿನ್ಕೊಬಿಡಿ ಅಂದ್ಬಿಟ್ಟು ನಾನು ಮತ್ತು ನವೀನ್ ಚಾಟ್ ಸ್ಟ್ರೀಟ್ ಹತ್ರ ಬಂದು ಐಸ್ ಕ್ರೀಮ್ ತೊಗೊಂಡ್ವಿ. ಸೊ ಏನಂತ ಅಂದರೆ, ಕನ್ಸಿವಿರೋರು ಪಪ್ಪಾಯ ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಪಪ್ಪಾಯ ಹಣ್ಣಿಗಿಂತ ಪಪ್ಪಾಯ ಕಾಯಿನ ತಿನ್ನಬಾರ್ದು. ಈ ಟೂಟಿ ಫ್ರೂಟಿ ಎಲ್ಲ ಪಪ್ಪಾಯ ಕಾಯಿಂದನೇ ಮಾಡಿರ್ತಾರೆ. ಸೊ ನಾನು ಅದನ್ನು ತಿನ್ನಲಿಲ್ಲ, ನವೀನ್ ತಿಂದರು. ನಾನು ಜಸ್ಟ್ ಐಸ್ ಕ್ರೀಮ್ನ ಅಷ್ಟೇ ತಿಂದೆ. ಈಗ ನಾವು ಹಾಗೆ ಚಿಕನ್ ತೊಗೊಳೋ, ಸ್ವಲ್ಪ ಲೇಟೇ ಆಗೋಯ್ತು. ಅಲ್ಲಿ ಬಜ್ಜಿ ಎಲ್ಲ ಟೇಸ್ಟ್ ಮಾಡೋವರೆಗೂ ನಮ್ಮಮ್ಮ ಎಲ್ಲಿ ಬೈಕೋತಿರ್ತಾರೋ ಅಂತ ಅನ್ಕೋತಾ ಇದೆ. ನವೀನ್ ಈಗ ಚಿಕನ್ ತೊಗೊಂಬರೋದಕ್ಕೆ ಹೋದ್ರು. ಯೂಶಲಿ ನಾವು ಇದು ಆಲ್ನಳ್ಳಿಯಲ್ಲಿರೋವಂಥದ್ದು, ಈ ಸೈಡ್ ಬಂದರೆ ಇಲ್ಲಿ ಟೇಸ್ಟಿ ಚಿಕನ್ ಏನೇ ತೊಗೊಬರೋದು. ಮನೆಗೆ ಹೋಗೋಷ್ಟರಲ್ಲಿ ನಾನು ಗೆಸ್ ಮಾಡಿದಾಗೆ ಅಮ್ಮ ಬೈದರು, ತುಂಬಾ ಲೇಟ್ ಆಯಿತು, ಚಪಾತಿ ಬೇರೆ ಮಾಡು ಅಂತ ಹೇಳಿದೆ. ಈಗ ಅದನ್ನೆಲ್ಲ ಅಂದರೆ ನಾನು ಸ್ವಲ್ಪ ಕುತ್ಕೊಂಡೆಲ್ಲ ಲಟ್ಟಿಸೋದಕ್ಕೆಲ್ಲ ನನಗೆ ಬ್ಯಾಕ್ ಪೇನ್ ಶುರು ಆಗಿಬಿಡುತ್ತೆ, ಆಗಲ್ಲ. ಅಮ್ಮನೇ ಮಾಡಬೇಕಾಗತ್ತಲ್ಲ, ಅದಕ್ಕೆ ಅಮ್ಮ ಬೇಡ ಈಗ ಚಪಾತಿ ಮಾಡೋದಕ್ಕಾಗಲ್ಲ, ಅರ್ಜೆಂಟಾಗಿ ಲೇಟಾಗಿ ಬಂದಿದ್ದೀರಾ, ರೈಸ್ ಮಾಡಿಬಿಡ್ತೀನಿ ಅಂತ ಅಂದರು. ನಾನು ಹೇಳಿದ್ನಲ್ಲ ಚಿಕನ್ ಗ್ರೇವಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ನೋಡಿ, ಈರುಳ್ಳಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗನ ಕುಟ್ಟಿಟ್ಕೊಂಡಿರುವಂಥದ್ದು, ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ, ಒಂದೇ ಒಂದು ಟೊಮ್ಯಾಟೊ ಮತ್ತು ನಿಂಬೆ ರಸ ಮತ್ತು ತೆಂಗಿನಕಾಯಿನ ತುರಿದಿಟ್ಕೊಂಡಿರುವಂಥದ್ದು. ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಚಿಕನ್ 3/4 kg ಚಿಕನ್ ತೊಗೊಂಡಿರೋದು. ಯಾಕಂದರೆ ನಾಳೆ ಸ್ಯಾಟರ್ಡೇ ಇರೋದ್ರಿಂದ ಯಾರೂ ತಿನ್ನೋದಿಲ್ಲ. ಸೊ ಒನ್ ಟೈಮ್ ಆಗಸ್ಟ್ ಮಾಡ್ಕೊಳ್ಳೋಣ ಅಂತ ನಾನು ಮಾಡ್ತೀನಿ ಅಂದೆ. ಅಮ್ಮ ನೀನು ವಿಡಿಯೋ ಶೂಟ್ ಮಾಡಿಕೊಂಡು ನೀನು ಮಾಡೋವರೆಗೂ ತುಂಬಾ ಲೇಟಾಗಿಬಿಡುತ್ತೆ. ಸೊ ನಾನೇ ಮಾಡ್ತೀನಿ, ನೀನು ವಿಡಿಯೋ ಮಾಡ್ಕೊ, ತೋರಿಸ್ತೀನಿ ನಾನು ಯಾವ ಥರ ರೆಸಿಪಿ ಮಾಡೋದು ಅಂತ ಅಂದ್ಬಿಟ್ಟು ಅಂದರು. ಇನ್ನು ಅಮ್ಮ ಮಾಡೋ ಅಡುಗೆ ಕೇಳಬೇಕಾ, ತುಂಬಾ ಇಷ್ಟ ಆಗುತ್ತೆ. ಸೊ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಎಣ್ಣೆಗೆ ಎಲ್ಲವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಬಿಡ್ತಾರೆ. ಅದ್ರ ಟೇಸ್ಟೇ ಬೇರೆ ಥರ ಇರುತ್ತೆ ಈ ಥರ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ. ಹಸಿಮೆಣ್ಸಿನ್ಕಾಯಿ ಮತ್ತು ಏನು ಬೆಳ್ಳುಳ್ಳಿ, ಶುಂಠಿ, ಇದು ಏನೇನು ತೊಗೊಂಡಿದ್ರು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತಾರೆ. ಈ ಥರ ಫ್ರೈ ಮಾಡ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ರುಬ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ. ತುಂಬಾ ಕ್ವಿಕ್ಕಾಗಿ ಮಾಡ್ತಾರೆ. ನಾವಾದರೆ ಇಷ್ಟೇ ಮೆಷರ್ಮೆಂಟು ಅದು ಇದು ಅಂತ ಅಂದ್ಕೊಂಡು ಮಾಡ್ತೀವಿ, ಬಟ್ ಅವರಂತೂ ಒಂದು ಕಣ್ಣು ಗುರ್ತಿಗೆ ಅಷ್ಟೇ. ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಏನು ಫ್ರೈ ಮಾಡ್ಕೊಂಡಿದ್ರು ಅದ್ರ ಜೊತೆಗೇ ಈರುಳ್ಳಿ ಕಟ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿನೂ ಕೂಡ ಹಾಕಿ ಫ್ರೈ ಮಾಡ್ಕೋತಾ ಇದ್ದಾರೆ. ಚಿಕನ್ 1 kg ತಂದಿದ್ದೀನಿ ಅಂದ್ಕೊಂಡು ಸ್ವಲ್ಪ ಈರುಳ್ಳಿ ಜಾಸ್ತಿ ಹೆಚ್ಚಿಟ್ಕೊಂಡಿದ್ರು, ಬಟ್ ನಾನು 3/4 kg ತೊಗೊಂಡು ಬಂದೆ ಮತ್ತು ಅದು ಉಳ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಈಗ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದಾರೆ. ತುಂಬ ಈಸಿಯಾಗುತ್ತೆ ರೆಸಿಪಿ, ಟೇಸ್ಟಿಯಾಗೂ ಕೂಡ ಇರುತ್ತೆ. ಅದೇ ನಾನು ಹೇಳಿದ್ನಲ್ಲ, ನಮ್ಮನೆ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಂಡು ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಯಾವಾಗಲೂ, ಬಟ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಈಗ ಅದಕ್ಕೆ ಚಕ್ಕೆ ಲವಂಗದ್ದು ಪುಡಿ ಮಾಡ್ಕೊಂಡಿದ್ರು ಸ್ವಲ್ಪ, ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು. ಸೊ ಆ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಎತ್ತಿಡಬೇಕು, ತಣ್ಣಗಾಗೋದಕ್ಕೆ ಬಿಡಬೇಕು. ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ಆಯಿತಾ. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡ್ಬೋದು ಎಷ್ಟು ಚೆನ್ನಾಗಾಗಿರುತ್ತೆ ಅಂತ. ಎಸ್ಪೆಷಲಿ ನಾನು ಹೇಳಿದ್ನಲ್ಲ, ಈ ಚಪಾತಿ ಜೊತೆ, ರೋಟಿ ಜೊತೆ, ಪರೋಟ ಜೊತೆ ತುಂಬ ಚೆನ್ನಾಗಿರುತ್ತೆ. ಈವನ್ ರೈಸ್ ಜೊತೆಗೂ ಕೂಡ ಚೆನ್ನಾಗೇ ಇರುತ್ತೆ ಅಂತ ಹೇಳ್ಬೋದು. ಈಗ ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದಾರೆ, ಅದಕ್ಕೆ ಸ್ವಲ್ಪ ಟೊಮ್ಯಾಟೊ, ಒಂದೇ ಒಂದು ಟೊಮ್ಯಾಟೊ, ಯಾಕಂದರೆ ನಿಂಬೆ ರಸನ ಸೇರಿಸೋದ್ರಿಂದ ಟೊಮ್ಯಾಟೊ ಜಾಸ್ತಿ ಹಾಕೋ ನೆಸೆಸಿಟಿ ಇಲ್ಲ. ಈ ತೆಂಗಿನಕಾಯಿನ ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಈಗ ಒಂದು ಟೊಮ್ಯಾಟೊ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋತಿದ್ದಾರೆ. ಈಗ ಮುಂಚೆ ಫ್ರೈ ಮಾಡ್ಕೊಂಡಿದ್ದಷ್ಟು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದಾರೆ, ಅದು ಸ್ವಲ್ಪ ತಣ್ಣಗಾಗಬೇಕು ಮಿಕ್ಸಿಗೆ ಹಾಕೋಕ್ಕಿಂತ ಮುಂಚೆ. ಈಗ ಫ್ರೈ ಮಾಡ್ಕೊಂಡಿರೋ ಅಂಥ ಅಷ್ಟು ಕೂಡ ತಣ್ಣಗಾಗ್ತಾ ಇದೆ. ಆ ತಣ್ಣಗಾಗೋಷ್ಟರಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ, ಈಗ ಡೈರೆಕ್ಟ್ ಅಮ್ಮ ಯೂಶಲಿ ಪಾತ್ರೆಯಲ್ಲಿ ಮಾಡ್ತಾಯಿದ್ರು, ಇವತ್ತು ಹೇಳಿದ್ನಲ್ಲ ಲೇಟ್ ಆಗಿಬಿಟ್ಟಿದೆ ಅಂತ, ಅದಕ್ಕೆ ಕುಕ್ಕರಲ್ಲೇ ವಿಶಲ್ ಹಾಕ್ಸ್ಬಿಡೋಣ ಎರಡು ಅಂತ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದಾರೆ. ಎಣ್ಣೆ ಕಾದ ನಂತರ ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ ಸ್ವಲ್ಪನೂ ನೀರಿಲ್ಲದೆ ಇರೋ ಥರ ಅದನ್ನು ತೆಗೆದು ಚಿಕನ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು
ಚೆನ್ನಾಗಿ ಅದು ನೀರು ಬಿಡೋವರೆಗೂ ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದು ರುಬ್ಬಿಟ್ಕೊಂಡಿರ್ತೀವಲ್ವ ಮಿಶ್ರಣ, ಅದನ್ನು ಸೇರಿಸ್ಕೊಬೇಕು. ತುಂಬಾ ಚೆನ್ನಾಗಾಗಿರುತ್ತೆ. ನನಗೆ ನಾನ್ ವೆಜ್ ಅಂತ ಅಂದರೆ ಚಿಕನ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಮಟನ್ ಫಿಶು ಅದೆಲ್ಲ ನಾನು ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ, ಅದನ್ನು ನೆನೆಸ್ಕೊಳ್ಳೋದಕ್ಕೂ ಕೂಡ ಹೋಗಲ್ಲ. ಬಟ್ ಚಿಕನ್ ಅಂತ ಅಂದರೆ ಚಿಕನ್ ಗ್ರೇವಿ ಇರ್ಬೋದು, ಚಿಕನ್ ಬಿರಿಯಾನಿ ಇರ್ಬೋದು. ಎಸ್ಪೆಷಲಿ ಚಿಕನ್ ಬಿರಿಯಾನಿ ಅಂತ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮನೇಲಂತೂ ವಾರಕ್ಕೆ ಒಂದ್ಸಲನಾದರೂ ಮನೇಲಿ ಚಿಕನ್ ಬಿರಿಯಾನಿ ಮಾಡೇ ಮಾಡ್ತೀವಿ. ಎಲ್ರಿಗೂ ಇಷ್ಟ ಚಿಕನ್ ಬಿರಿಯಾನಿ ಅಂತ ಅಂದರೆ. ಇನ್ನು ಗ್ರೇವಿ ಕಡಿಮೆ ಆಗಿಬಿಟ್ಟಿದೆ ಇತ್ತೀಚೆಗೆ, ಅದಕ್ಕೇ ಇವತ್ತು ನೆನೆಸ್ಕೊಂಡು ಗ್ರೇವಿ ಮಾಡಿದ್ದು. ಅದರಲ್ಲೂ ಈ ಥರ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊಂಡು ಮಾಡೋ ಗ್ರೇವಿ. ಚಳಿಗಾಲಕ್ಕಂತೂ ನಾನ್ ವೆಜ್ ಇರಲೇಬೇಕು, ವೆಜ್ ಅಂತೂ ತಿನ್ನೋದಕ್ಕೆ ಆಗಲ್ಲ. ನೋಡಿ, ಈಗ ಅರಶಿನ ಹಾಕ್ಕೊಂಡು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯ್ತಲ್ವಾ, ಇದಕ್ಕೀಗ ರುಬ್ಬಿಟ್ಕೊಂಡಿದ್ದೀವಲ್ಲ ಅದು ಮಸಾಲೆ, ಆ ಮಸಾಲೆನೆಲ್ಲ ಹುರಿದು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅಷ್ಟೂ ಚಕ್ಕೆ ಲವಂಗ ಇಷ್ಟನ್ನು ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದಾಯಿತು. ಆ ಪೇಸ್ಟ್ನ ಈಗ ಹಾಕ್ತಿರೋದು ಎಷ್ಟು ಗ್ರೀನಿ ಗ್ರೀನಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ತೆಂಗಿನಕಾಯಿ ಮತ್ತು ಟೊಮ್ಯಾಟೊ ಏನು ಫ್ರೈ ಮಾಡಿಟ್ಕೊಂಡಿದ್ವಿ ಅದನ್ನು ಕೂಡ ರುಬ್ಬಿಟ್ಕೊಬೇಕು. ಸೊ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ತೆಂಗಿನಕಾಯಿನ ಆಪ್ಷನಲ್ಲು ಕೆಲವರು, ಅಂದರೆ ನಾವು ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕು ಅಂದಾಗ ತೆಂಗಿನಕಾಯಿ ಹಾಕ್ಕೊಬೋದು. ಇಲ್ಲ ತೆಂಗಿನಕಾಯಿ ಬೇಡ, ನಾವು ಹಾಗೆಯೇ ಸ್ವಲ್ಪ ಗ್ರೇವಿ ಆದರೆ ಸಾಕು ಅಂತ ಅನ್ನೋರು ತೆಂಗಿನಕಾಯಿನ ಸ್ಕಿಪ್ ಮಾಡ್ಬೋದು. ನೋಡಿ, ಈಗ ತೆಂಗಿನಕಾಯಿ ಮತ್ತು ಟೊಮ್ಯಾಟೊ ರುಬ್ಬಿಟ್ಕೊಂಡಿರೋಂಥದ್ದನ್ನು ಹಾಕಿ ಈಗ ಚೆನ್ನಾಗಿ, ಅಂದರೆ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೋಬೇಕು. ನೀರು ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರೋದಿಲ್ಲ, ಅದು ಸಾಂಬಾರ್ ಥರ ಆಗಿಬಿಡುತ್ತೆ. ಸೊ ಗ್ರೇವಿಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ರೆ ಸಖತ್ತಾಗಿರುವಂಥ ಗ್ರೇವಿ. ಎರಡು ವಿಷಲ್ ಕೂಗಿಸಿದ್ದಾಯಿತು, ರೆಡಿಯಾಗಿದೆ. ಇದಕ್ಕೆ ಬಿಸಿ ಬಿಸಿ ಅನ್ನದ ಜೊತೆ ಈ ಒಂದು ಗ್ರೇವಿನ ಹಾಕ್ಕೊಂಡು ತಿಂದರೆ ಆಹಾ ಸೂಪರ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.